ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ನೂತನ ಪಿಂಚಣಿ ಯೋಜನೆಯನ್ನ ಪರಿಶೀಲಿಸಲು ರಚಿಸಲಾಗಿರುವ ಅಧಿಕಾರಿಗಳ ಸಮಿತಿಯ ವರದಿಯನ್ನ ಶೀಘ್ರವಾಗಿ ನೀಡುವಂತೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಸದಸ್ಯರು ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ನೂತನ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದಿರುವುದನ್ನ ಕೂಡಲೇ ರದ್ದುಪಡಿಸಬೇಕು. April 1, 2006 ಜಾರಿಗೆ ಬಂದಿರುವ ನೂತನ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಎಲ್ಲ ಸರ್ಕಾರಿ ನೌಕರರಿಗೆ ವಿಸ್ತರಿಸಬೇಕೆಂದು ಸಮಿತಿಯ ಅಧ್ಯಕ್ಷ ಶರಣಬಸಣ್ಣಗೌಡ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇವತ್ತಿನ 30/9/2019 ಇಡೀ ರಾಜ್ಯಾದ್ಯಂತ ಏನು ಕೇಂದ್ರ ಸರ್ಕಾರ ರಾಜ್ಯದ ನೂತನವಾಗಿ ಏನು NPS ಪಿಂಚಣಿದಾರರಿಗೆ ಯಾವ ಒಂದು ಪಿಂಚಣಿ ಇಲ್ಲದೆ ಅವರಿಗೆ ಒಂದು ಸಂಕಷ್ಟ ಕಾಲದಲ್ಲಿ ದೂಕಿ ಪಿಂಚಣಿಯನ್ನು ರದ್ದುಪಡಿಸಿ ಅವರ ಸಾಮಾಜಿಕ ಜೀವನಕ್ಕೆ ಒಂದು ಮರುಕನ್ನು ಉಂಟು ಮಾಡಿದೆ. ಜಸ್ಟ್ ಕ್ಲಬ್ ಉಪಿನ್ಸ್ ಫಾರ್ಮ್ ನಿಯರ್ ಕೋರಂಟಿ ಹನುಮಾನ್ ಟೆಂಪಲ್, ನಾಗನಹಳ್ಳಿ ರೋಡ್, ಕಲಬುರಗಿ. ಹಾಗೂ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಬದುಕಲು ಅವರಿಗೆ ಭಾಳ ಮುಂದೆ ದುಸ್ತರವಾಗುತ್ತದೆ. ಕಾರಣ ಈ ಹಿಂದಿನ ಹಳೆಯ ಪಿಂಚಣಿ ಪದ್ಧತಿಯನ್ನು ಮುಂದುವರಿಸಿ ನೌಕರರ ಒಂದು ಪಿಂಚಣಿ ಅವಗಾನಿಗೆ ಸರ್ಕಾರವು ಗಮನಹರಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಎಲ್ಲ ಹೋರಾಟಕ್ಕೆ ನಮಗೆ ಒಂದು ಸ್ಫೂರ್ತಿಯನ್ನು ತಂದುಕೊಂಡು ಇದಕ್ಕೆ ಈ ರದ್ದತಿ ಪಿಂಚಣಿ ಹೊಸ ಪದ್ಧತಿಯನ್ನು ರದ್ದುಗೊಳಿಸಬೇಕೆಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಗುಲ್ಬರ್ಗಾ ಶಾಖೆಯಿಂದ ಈ ಮೂಲಕ ಸಮಸ್ತ ನೌಕರರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರಭು ಕಲ್ಶೆಟ್ಟಿ, ಪ್ರೇಮಾನಂದ ಚಿಂಚೋಳಿಕರ್, ಪ್ರಕಾಶ್ ಭಜಂತ್ರಿ, ಪ್ರಕಾಶ್ ಬಿರಾದರ್ ಹಾಗೂ ಇತರೆ ಸದಸ್ಯರು ಭಾಗವಹಿಸಿದರು.